ಹಾಯ್ ಫ್ರೆಂಡ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಹೆಟ್ವಿಕ್ ರೆಡ್ಡಿ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಗೋಬಿ ಫ್ರೈಡ್ ರೈಸು. ನೋಡಿ ಏನೇನು ಬೇಕಂತ ತೋರಿಸ್ತೀನಿ, ಬನ್ನಿ ನೋಡಿ. ಇದು ಹೂಕೋಸು 1 ಕಪ್ ತಗೊಂಡಿದ್ದೀನಿ, ಕಾರ್ನ್ಫ್ಲವರು 1 ಟೇಬಲ್ ಸ್ಪೂನು, ಮೈದಾ 100 ಗ್ರಾಮು, ಫುಡ್ ಕಲರು 1 ಚಿಟಿಕೆ ಅಷ್ಟು ತಗೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಗೋಬಿ ಮಾಡೋಕ್ಕೆ. ನೋಡಿ, ಫ್ರೈಡ್ ರೈಸ್ ಪುಡಿ 1 ಪ್ಯಾಕೆಟು, ಇದು ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು, ಇದು ಎಲೆಕೋಸು, ಈರುಳ್ಳಿ. ಅನ್ನ ಈ ಥರ ಉದುರುದ್ರಾಗಿ ಮಾಡಿಕೋಬೇಕು. ನೋಡಿ, ಸೋಯಾ ಸಾ, ವೆನಿಗರು, ಟೊಮಾಟೊ ಸಾಸು, ಸೋಯಾ ಸಾಸು, ಚಿಲ್ಲಿ ಸಾಸು. ಇವಾಗ ಹೇಗೆ ಮಾಡೋದಂತ ನೋಡೋಣ, ಬನ್ನಿ. ನೋಡಿ, ಒಂದು ಬಟ್ಲ್ ತಗೊಂಡು ಮೈದಾ, ಕಾರ್ನ್ಫ್ಲೋರು, ಸ್ವಲ್ಪ ಉಪ್ಪು, ಫುಡ್ ಕಲರು. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಒಲೆ ಬಜ್ಜಿಗೆ ಈ ಥರ ಮಾಡ್ಕೊತೀವಲ್ಲ ಮಿಕ್ಸು, ಆ ಥರ ಮಾಡ್ಕೋಬೇಕು ಬೆಟರು, ತುಂಬ ನೀರು ಹಂಗೆ ಮಾಡ್ಕೋಬಾರ್ದು. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಎತ್ತಿದ್ರೆ ಬೇಗ ಸೋರ್ಬಾರ್ದು, ಆ ಥರ ಗಟ್ಟಿ ಇರಬೇಕು ಸ್ವಲ್ಪ. ನೋಡಿ, ಈಗ ರೆಡಿಯಾಗಿದೆ. ಇದಕ್ಕೆ ಗೋಬಿ ಸೇರಿಸ್ಕೊಂಬಿಡೋಣ. ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಈಗ ಎಣ್ಣೆ ಬಿಸಿ ಆಗೋಕೆ ಇಕ್ಕೋಣ. ನೋಡಿ, ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಬಿಸಿ ಆಗೋಕೆ ಇಕ್ಕಿದ್ದೆ ಮುಂಚೆನೆ. ಈಗ ಎಣ್ಣೆ ಬಿಸಿ ಆಗಿದೆ ಇಲ್ವೋ ಅಂತ ಒಂದು ಪೀಸ್ ಹಾಕಿ ನೋಡೋಣ. ನೋಡಿ, ಬಿಸಿ ಆಗಿದೆ. ಇವಾಗ ಒಂದೊಂದಾಗೆ ರಾಕೊಳ್ಳೋಣ. ಹುಷಾರಾಗಿ ಹಾಕ್ಕೋಬೇಕು, ಎಲ್ಲ ಒಂದೊಂದಾಗೆ ಹಾಕೊಂಬಿಡೋಣ. ನೋಡಿ, ಇದೇ ಥರ ಎಲ್ಲ ಹಾಕೊಂಬಿಟ್ಟು ಒಂದು 4 ರಿಂದ 5 ನಿಮಿಷ ಎಣ್ಣೆಲ್ಲೇ ಕರಿಯೋಣ. ಚೆನ್ನಾಗಿ ಗರಿ ಗರಿ ಅನ್ನೋ ತನಕ ಹುರಿಬೇಕು, ಕರಿಬೇಕು ಈ ಥರ. ನೋಡಿ, ಈಗ ಗೋಬಿ ರೆಡಿ ಆಗಿದೆ. ನೋಡಿ, ಹಾಕಿದ್ರೆ ಈ ಥರ ಸೌಂಡ್ ಬರಬೇಕು. ಈಗ ಸೈಡ್ಗೆ ತೆಗೆದಿಕ್ಕೊಳ್ಳೋಣ. ನೋಡಿ, ಗೋಬಿ ಎಲ್ಲ ಈ ಥರ ಸೈಡಿಗೆ ತೆಗೆದಿಕ್ಕೊಂಡಾದ್ಮೇಲೆ ಅದೇ ಬಾಣಲಿ ಒಳಕ್ಕೆ ಎಣ್ಣೆ ಎಲ್ಲ ಸೈಡಿಗೆ ತೆಗೆದಿಕ್ಕಿ ಅದೇ ಬಾಣಲಿಗೆ ಎಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿ, ಈರುಳ್ಳಿ, ಅದಕ್ಕೆ ಬೀನ್ಸು, ಕ್ಯಾರೆಟು, ಮೂರು ಹಾಕ್ಕೊಂಡು 1 ನಿಮಿಷ ಹುರಿಯೋಣ. ನೋಡಿ, ಚೆನ್ನಾಗಿ 1 ನಿಮಿಷ ಈ ಥರ ಹುರಿದಾದ್ಮೇಲೆ ಕ್ಯಾಪ್ಸಿಕಮ್ಮು, ಎಲೆಕೋಸು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಆವಾಗಲೇ ಗೋಬಿಗೆ ಹಾಕಿದ್ದೀವಿ, ಇವಾಗ ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ನಿಮಗೆ ಹಸಿಮೆಣಸಿನ್ಕಾಯಿ ಬೇಕಂದರೆ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೋದು, ಖಾರ ಬೇಕನ್ನೋರು. ನಾವು ಖಾರ ಅಷ್ಟೊಂದು ತಿನ್ನಲ್ಲ, ಅದಕ್ಕೋಸ್ಕರ ಹಾಕ್ಕೊತಾ ಇಲ್ಲ. ನಿಮ್ಗೆ ಬೇಕಂದರೆ 1-2 ಮೆಣಸಿನ್ಕಾಯಿ ಸಣ್ಣ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೋಬೋದು. ಈ ಥರ ಜಾಸ್ತಿ ಹೊತ್ತೇನ ಉರಿಯೋಷ್ಟು ಇಲ್ಲ, ಇದೆಲ್ಲ ಸ್ವಲ್ಪ ಹಸಿ ಹಸಿಯಾಗೆ ಇರಬೇಕು ಫ್ರೈಡ್ ರೈಸ್ಗೆ ತರಕಾರಿ. ನೋಡಿ, ಈಗ 1 ನಿಮಿಷ ಆಗಿದೆ ಹುರಿದು. ಈಗ ಚಿಲ್ಲಿ ಸಾಸ್ ಹಾಕೊಳ್ಳೋಣ. ನೋಡಿ, ಚಿಲ್ಲಿ ಸಾಸು 1/2 ಸ್ಪೂನ್ ಹಾಕೋಣ. ನೋಡಿ, 1/2 ಸ್ಪೂನ್ ಹಾಕೋಣ. ಅದಕ್ಕೆ ಸೋಯಾ ಸಾಸು 1/2 ಸ್ಪೂನ್ ಅಷ್ಟು ಹಾಕೋಣ ಸಾಕು. ಟೊಮಾಟೊ ಸಾಸು 1/2 ಸ್ಪೂನ್ ಹಾಕೊಳ್ಳೋಣ. ನೋಡಿ, ಅದೇ ಸ್ಪೂನಿಂದ 1/2 ಸ್ಪೂನ್ ಅಷ್ಟು ವೆನಿಗರ್ ಹಾಕೊಳ್ಳೋಣ. ನೋಡಿ, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಗೋಬಿ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಫ್ರೈಡ್ ರೈಸ್ ಮಸಾಲ 1/2 ಪ್ಯಾಕೆಟ್ ಹಾಕ್ತೀನಿ ಅಷ್ಟೇ, ನಾನು 3 ಜನಕ್ಕೆ ಮಾಡ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಗೋಬಿ, ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಗೋಬಿ, ಮಿಕ್ಕಿದ್ರೆ ಬೇಕಾದರೆ ಗೋಬಿ ಮಂಜೂರಿ ಮಾಡ್ಕೋಬೋದು ಆಮೇಲೆ. ಅದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಅನ್ನ ಸೇರಿಸ್ಕೊಳ್ಳೋಣ.
ಇದು ಪುಡಿ ಪುಡಿಯಾಗಿ ಮಾಡಿಕೋಬೇಕು ಅನ್ನ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗ್ಯಾಸು ಹೈ ಫ್ಲೇಮಲ್ಲೇ ಇದ್ದು ಥರ ಮಿಕ್ಸ್ ಮಾಡಬೇಕು, ಆವಾಗ ಚೆನ್ನಾಗಾಗುತ್ತೆ. ಮಿಕ್ಸ್ ಮಾಡಿದ್ರೆ ಸಾಕು, ಜಾಸ್ತಿ ಹೊತ್ತು ಒಲೆ ಮೇಲೆ ಇಕ್ಕಂಗಿಲ್ಲ. ನೋಡಿ ಈಗ ರೆಡಿಯಾಗಿದೆ ಫ್ರೈಡ್ ರೈಸು, ಗೋಬಿ ಫ್ರೈಡ್ ರೈಸು. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಗೋಬಿ ಫ್ರೈಡ್ ರೈಸು ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬ ಇಷ್ಟವಾಗಿದ್ದು ನಮ್ಮನೆಯಲ್ಲಿ. ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸತಿ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೆ ಇಷ್ಟವಾಗಿದೆ ಅನ್ಕೊಂತೀನಿ ಫ್ರೆಂಡ್ಸ್. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.